ಇನ್ನು ಎರಡು ಪಕ್ಷ ಎರಡು ಯಾತ್ರೆ ಒಂದೇ ಜಿಲ್ಲೆಯಲ್ಲಿ ಅಖಾಡ ರೆಡಿ ಆಗಿದೆ ಕ್ಷೇತ್ರದಲ್ಲಿ ಮೇಕೆದಾಟು ಪಾದಯಾತ್ರೆ ಮಾಡಿ ಡಿಕೆ ಬೀಗಿದ್ರು ಇದೀಗ ನಾಳೆ ಜನತಾ ಜಲಧಾರೆಗೆ ಚಾಲನೆ ನೀಡುತ್ತಿದ್ದಾರೆ ಹೆಚ್ಡಿ ಕುಮಾರಸ್ವಾಮಿ ರಾಮನಗರ ಜಿಲ್ಲೆ ಮೇಲೆ ಅಧಿಪತ್ಯಕ್ಕಾಗಿ ಈ ಒಂದು ಬಲ ಪ್ರದರ್ಶನ ಕೂಡ ನಡೆಯತಾ ಇದೆ ಏನಿದು ಕಾಂಗ್ರೆಸ್ ಜೆಡಿಎಸ್ ನ ರಾಜಕೀಯ ಲೆಕ್ಕಾಚಾರ ಆಗಿದೆ ಈಗಾಗಲೇ ಮೇಕೆದಾಟು ಪಾದಯಾತ್ರೆ ಸಂದರ್ಭದಲ್ಲಿ ಕೂಡ ಡಿಕೆ ತಮ್ಮ ಸಾಮರ್ಥ್ಯವನ್ನ ಬಲ ಪ್ರದರ್ಶನ ಮಾಡುವಂತ ಕೆಲಸ ಕೂಡ ಮಾಡಿದ್ರು ಇದೀಗ ನಾಳೆ ಜಲಧಾರೆ ಜನತಾ ಜಲಧಾರೆಗೆ ಜನತಾ ದಳ ಕೂಡ ಜೆಡಿಎಸ್ ಕೂಡ ಮುಂದಾಗ್ತಾ ಇದೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡೋದಕ್ಕೆ ನನ್ನ ಸಹೋದ್ಯೋಗಿ ಶಿವಪ್ರಸಾದ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಶಿವಪ್ರಸಾದ್ ಅದು ಕಾಂಗ್ರೆಸ್ ಆಗಿರಬಹುದು ಅಥವಾ ಜೆಡಿಎಸ್ ಆಗಿರಬಹುದು ಏನಿ ಮೇಕೆದಾಟು ಹೋರಾಟ ಮಾಡಿದ್ರು ಇದೀಗ ಜನತಾ ಜಲಧಾರೆಗೆ ಚಾಲನೆ ಕೊಡ್ತಾ ಇದೆ ಹೆಚ್ಡಿಕೆ ಟೀಮ್ ಅಂದ್ರೆ ಈ ಎಲ್ಲಾ ಉದ್ದೇಶಗಳು ಕೇವಲ ತಮ್ಮ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಿರೋದು ಅಥವಾ ನಿಜಕ್ಕೂ ನಾಡಿನ ಒಂದು ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ಉತ್ತರ ಹುಡುಕುವಂತ ಪ್ರಯತ್ನನ ಖಂಡಿತವಾಗಿ ಸೋಮಣ್ಣ ನಾಡಿನ ಸಮಸ್ಯೆಗಳು ಅಂದ್ರೆ ನೀರಾವರಿ ಯೋಜನೆಗಳ ಕುರಿತಂತೆ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನಡುವೆ ಪೈಪೋಟಿ ಉಂಟಾಗಿದೆ ಪ್ರಮುಖವಾಗಿ ತಾವು ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಯಾವ ಯಾವ ನೀರಾವರಿ ಯೋಜನೆಗಳಿಗೆ ಯಾವ ರೀತಿ ಮನ್ನಣೆಯನ್ನ ನೀಡುತ್ತೇವೆ ಯಾವ ರೀತಿ ಪೂರ್ಣಗೊಳಿಸುತ್ತೇವೆ ಅಂತಕಂತ ನಿಟ್ಟಿನಲ್ಲಿ ರಾಜ್ಯದ ಜನರಿಗೆ ಕನ್ವಿನ್ಸ್ ಮಾಡಬೇಕು ಅಂತಕಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಅದರಲ್ಲೂ ಡಿಕೆ ಶಿವಕುಮಾರ್ ಅವರು ಮೇಕೆದಾಟು ಪಾದಯಾತ್ರೆಯನ್ನು ಆರಂಭ ಮಾಡಿದ್ರು ತಮ್ಮ ಸ್ವಕ್ಷೇತ್ರ ಕನಕಪುರದಿಂದಲೇ ಮೇಕೆದಾಟು ಯಾವ ರೀತಿ ತಮ್ಮ ಶಕ್ತಿ ಸಾಮರ್ಥ್ಯವನ್ನು ಬಲ ಪ್ರದರ್ಶನವನ್ನು ಮಾಡಿದ್ರು ಎಂಬುದನ್ನು ನಾವು ನೋಡ್ತೀವಿ ನಾಳೆ ದಳಪತಿಗಳು ಜನತಾ ಜಲಧಾರೆ ಕಾರ್ಯಕ್ರಮಕ್ಕೂ ಕೂಡ ನಾಳೆ ರಾಮನಗರದಲ್ಲಿ ಚಾಲನೆಯನ್ನು ನೀಡಲಿದ್ದಾರೆ ಆ ಮೂಲಕ ರಾಮನಗರ ಏನಿದೆ ಎರಡು ಶಕ್ತಿ ಕೇಂದ್ರಗಳ ಕ್ಷೇತ್ರವಾಗಿರ್ತಕ್ಕಂತ ರಾಮನಗರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಕಲ್ಲಿನ ಮಗ ವರ್ಸಸ್ ಮಣ್ಣಿನ ಮಗ ಅದೇ ರೀತಿ ಡಿಕೆ ಶಿವಕುಮಾರ್ ವರ್ಸಸ್ ಎಚ್ ಡಿ ಕುಮಾರಸ್ವಾಮಿ ಅವರ ನಡುವಿನ ಅಖಾಡಕ್ಕೂ ಕೂಡ ಈ ಯಾತ್ರೆಗಳು ಕಾರಣವಾಗ್ತಾ ಇದೆ ಮೇಕೆದಾಟು ಪಾದಯಾತ್ರೆಯ ಸಂದರ್ಭದಲ್ಲೂ ಕೂಡ ಯಾವ ರೀತಿ ರಾಮನಗರ ಜಿಲ್ಲೆಯಾದ್ಯಂತ ಸಂಚಾರ ಮಾಡಿದ್ರು ಪಾದಯಾತ್ರೆಯ ಸಂದರ್ಭದಲ್ಲಿ ನೀರು ಕೊಡ್ತೀವಿ ಅಂತಕ್ಕಂತ ಘೋಷಣೆಯನ್ನು ಮಾಡ್ಕೊಂಡು ಬಂದರು ಆ ಮೂಲಕ ತಮ್ಮ ಸಾಮರ್ಥ್ಯವನ್ನು ತಮ್ಮ ಅಸ್ತಿತ್ವವನ್ನು ಕೂಡ ಆ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ತೋರ್ಪಡಿಸಿದ್ರು ಈಗ ನಾಳೆಯಿಂದ ಏನು ಜನತಾ ಜಲಧಾರೆಗೆ ಕುಮಾರಸ್ವಾಮಿ ಅವರು ರಾಮನಗರ ಜಿಲ್ಲೆಯಲ್ಲೇ ತಮ್ಮ ಸ್ವಕ್ಷೇತ್ರದಲ್ಲಿ ಚಾಲನೆಯನ್ನು ನೀಡ್ತಾ ಇದ್ದಾರೆ ಆ ಮೂಲಕ ಜಿಲ್ಲೆಯಲ್ಲಿ ಜೆಡಿಎಸ್ ಬಲಿಷ್ಠವಾಗಿದೆ ಅಂತಕ್ಕಂತ ಸಂದೇಶ ರವಾನೆ ಮಾಡೋದರ ಜೊತೆಗೆ 2023ರ ಸಾರ್ವತ್ರಿಕ ಚುನಾವಣೆಗೂ ಕೂಡ ಈ ಜನತಾ ಜಲಧಾರೆಯನ್ನು ಯಾವ ರೀತಿ ಪ್ರೊಜೆಕ್ಟ್ ಮಾಡಬೇಕು ಎಂಬತಕ್ಕಂಥ ನಿಟ್ಟಿನಲ್ಲೂ ಕೂಡ ಕುಮಾರಸ್ವಾಮಿ ಅವರು ಚಿಂತನೆಯನ್ನು ನಡೆಸಿದ್ದಾರೆ ಆ ಮೂಲಕ ಕಾಂಗ್ರೆಸ್ ನಾಯಕರಿಗೆ ಅದರಲ್ಲೂ ತಮ್ಮದೇ ಸಮುದಾಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರಿಗೆ ಟಕ್ಕರನ್ನು ನೀಡೋದ್ರ ಮುಖಾಂತರ ಚುನಾವಣೆಗೆ ಸಿದ್ಧತೆಯನ್ನು ಆರಂಭಿಸಿದ್ದಾರೆ ರಾಮನಗರ ಜಿಲ್ಲೆಯಲ್ಲಿ ಹೆಚ್ಚಿನ ಸ್ಥಾನಗಳಲ್ಲಿ ಜೆ ಡಿ ಎಸ್ ಪಕ್ಷ ಜಯಿಸಿದ್ದೇ ಆದರೆ ಅದು ಬೇರೆ ರೀತಿಯ ಸಂದೇಶ ರವಾನೆ ಆಗಲಿದೆ ಜೊತೆಗೆ ಒಕ್ಕಲಿಗ ಸಮುದಾಯ ಕುರಿತಂತೆ ಈಗಾಗಲೇ ಯಾರು ಅಧಿಪತಿ ಆಗಬೇಕು ಅಂತಕ್ಕಂಥ ಚರ್ಚೆ ಕೂಡ ಹಾಗಿದ್ರೆ ಶಿವಪ್ರಸಾದ್ ಒಕ್ಕಲಿಗ ಸಮುದಾಯದ ಅಧಿಪತ್ಯಕ್ಕಾಗಿನೇ ನಡೀತಿರುವಂತ ಹೋರಾಟಗಳು ಇವೆಲ್ಲ ಹಾಗಿದ್ರೆ ಖಂಡಿತವಾಗಿ ಸೋಮಣ್ಣ ಒಂದ್ ಕಡೆ ನೀರಾವರಿ ಯೋಜನೆಗಳ ಕುರಿತಂತೆ ರಾಜ್ಯದ ಜನರಿಗೆ ಯಾವ ರೀತಿ ಕನ್ವಿನ್ಸ್ ಮಾಡಬೇಕು ನಾವು ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಈ ನೀರಾವರಿ ಯೋಜನೆಗಳನ್ನ ಪೂರ್ಣಗೊಳಿಸ್ತೀವಿ ಅಂತಕ್ಕಂಥ ಹೇಳಿಕೆಗಳನ್ನ ನೀಡ್ತಾ ಬಂದ್ರು ಸಹಿತವಾಗಿ ಆ ರೀತಿಯ ಮೇಲ್ನೋಟ ಕಂಡುಬಂದರು ಒಂದು ಕಡೆ ರಾಮನಗರ ಜಿಲ್ಲೆಯನ್ನೇ ಆಯ್ಕೆ ಮಾಡಿಕೊಂಡಿದ್ದಾರೆ ಕುಮಾರಸ್ವಾಮಿ ಅವರು ಅದೇ ಡಿ ಕೆ ಶಿವಕುಮಾರ್ ಅವರು ಕನಕಪುರದಿಂದ ಮೇಕೆದಾಟು ಪಾದಯಾತ್ರೆಗೆ ಚಾಲನೆ ನೀಡಿದರು ಹಾಗಾಗಿ ಒಂದು ಕಡೆ ರಾಜ್ಯದ ಜನರ ಹಿತವನ್ನು ಬಯಸೋದೇ ಆದರೂ ಮೇಲ್ನೋಟಕ್ಕೆ ಚುನಾವಣೆಯ ದೃಷ್ಟಿಕೋನದಿಂದಲೇ ಈ ಪಾದಯಾತ್ರೆಗಳು ಜನತಾ ಜಲಧಾರೆ ಯಾತ್ರೆಗಳು ಶುರುವಾಗಲಿವೆ ಹಾಗಾಗಿ ಒಕ್ಕಲಿಗ ಸಮುದಾಯದ ಅಸ್ತಿತ್ವಕ್ಕೋಸ್ಕರ ಅಂದರೆ ನಾನು ಅಧಿಪತಿ ಆಗಬೇಕು ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ಮುಂದಿನ ಸಿ ಎಂ ವಿಚಾರ ಕುರಿತಂತೆಯೂ ಕೂಡ ಈಗ ಚರ್ಚೆ ಆಗುತ್ತೆ ಈ ಸಂದರ್ಭಗಳನ್ನು ಈ ಯಾತ್ರೆಗಳ ಮೂಲಕ ಯಾವ ರೀತಿ ರಾಜಕೀಕರಣಕ್ಕೆ ಬಳಸ್ಕೊಳ್ಬೋದು ಅಂದರೆ ತಮ್ಮ ಶಕ್ತಿ ಸಾಮರ್ಥ್ಯವನ್ನು ಯಾವ ರೀತಿ ಯಾತ್ರೆಗಳ ಮುಖಾಂತರ ತೋರ್ಪಡಿಸ್ಬೋದು ಎಂಬತಕ್ಕಂಥ ನಿಟ್ಟಿನಲ್ಲಿ ರಾಮನಗರ ಜಿಲ್ಲೆಯಲ್ಲೇ ಮೇಕೆದಾಟು ಪಾದಯಾತ್ರೆಯನ್ನು ಆರಂಭವಾಯಿತು ಜೊತೆಗೆ ನಾಳೆಯಿಂದ ಏನು ಜನತಾ ಜಲಧಾರೆ ಯಾತ್ರೆ ಆರಂಭವಾಗುತ್ತೆ ಹಾಗಾಗಿ ಒಂದು ಸಂದೇಶವನ್ನು ಒಂದು ಸಮುದಾಯಕ್ಕೆ ರವಾನೆ ಮಾಡೋದು ಒಂದು ಕಡೆ ಆದರೆ ಇನ್ನೊಂದು ಕಡೆ ತಮ್ಮ ಶಕ್ತಿ ಸಾಮರ್ಥ್ಯ ಯಾವುದೇ ಕಾರಣಕ್ಕೂ ಕುಗ್ಗಿಲ್ಲ ಪ್ರಬಲ ಸಮುದಾಯ ನನ್ನೊಂದಿಗಿದೆ ನನ್ನೊಟ್ಟಿಗಿದೆ 2023ರ ಸಾರ್ವತ್ರಿಕ ಚುನಾವಣೆಯಲ್ಲಿ ನಾವೇ ಅಧಿಕಾರಕ್ಕೆ ಬರ್ತೇವೆ ಅಷ್ಟೇ ಅಲ್ಲ ನಾವೇ ಸಿ ಎಂ ಸ್ಥಾನಕ್ಕೂ ಕೂಡ ಏರ್ತೀವಿ ಅಂತಕ್ಕಂಥ ಸಂದೇಶವನ್ನು ರವಾನೆ ಮಾಡೋ ನಿಟ್ಟಿನಲ್ಲಿ ಇಬ್ಬರು ಪವರ್ ಸೆಂಟರ್ಗಳು ಡಿ ಕೆ ಶಿವಕುಮಾರ್ ಒಂದು ಕಡೆ ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರ ಒಂದು ಕಡೆ ಈ ಯಾತ್ರೆಗಳನ್ನು ರಾಮನಗರ ಜಿಲ್ಲೆಯನ್ನು ಕೇಂದ್ರೀಕರಿಸಿ ಚಾಲನೆಯನ್ನು ನಾಳೆ ನೀಡ್ತಾ ಇರ್ತಕ್ಕಂಥದ್ದು ಸೋಮಣ್ಣ ಥ್ಯಾಂಕ್ ಯು ಶಿವಪ್ರಸಾದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ನ್ಯೂಸ್ ಫಾರ್